ನಮಸ್ಕಾರ. ಇವತ್ತು ನಾವು ಶಿರಾದಲ್ಲಿ ಕ್ರಾಂತಿವೀರ ಅವ್ರ ತೋಟದಲ್ಲಿದ್ದೀವಿ. ವಿಶೇಷ ಏನು ಅಂತ ಅಂದರೆ, ಬರದ ನಾಡು ಈ ಶಿರಾದಲ್ಲಿ ಕಾಶ್ಮೀರದ ಆಪಲ್ ಬೆಳೆದಿರುವಂಥ ಒಂದು ಅದ್ಭುತ ವಿಚಾರವನ್ನು ಇವತ್ತು ನಾವು ತಿಳ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿ ಅವರ ತೋಟಕ್ಕೆ ಬಂದಿದ್ದೀವಿ. ಸಂಪೂರ್ಣ ಚಿತ್ರಣವನ್ನು ಅವರು ನಮಗೆ ಹೇಳ್ತಾರೆ. ಏನು ಆಪಲ್ ಬೆಳೆದಿದ್ದಾರೆ ಅಂತ ಕೇಳ್ಪಟ್ಟೆ. ಅದನ್ನು ವಿಶೇಷ ಏನು, ಈ ಶಿರಾದ ಬರದ ನಾಡಿನಲ್ಲಿ ಆಪಲ್ ಬೆಳೆಯೋಕ್ಕೆ ಸಾಧ್ಯನಾ ಅಂತ ಒಂಚೂರು ಪರಿಚಯ ಮಾಡಿಕೊಡಿ. ನಮಸ್ಕಾರ, ನನ್ನ ಹೆಸರು ಕಾರ್ತಿವೀರ. ಶಿರಾ ತಾಲೂಕು, ತುಮಕೂರು ಡಿಸ್ಟಿಕ್ಕು, ಯಾದರಡ್ಕು ಗ್ರಾಮದಲ್ಲಿ ನಾವು ಈ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದೇವೆ. ಇದು ನಮ್ಮ ಅಕ್ಕನ ಜಮೀನು. ಈ ಜಮೀನಿನಲ್ಲಿ ನಾನೇ ಕಾಳಜಿ ವಹಿಸಿ ಈ ಆಪಲ್ ತೋಟವನ್ನು ಮಾಡಿದ್ದೇವೆ. ಈಗ ಸುಮಾರು ಒಂದು ವರ್ಷದ ಮೇಲೆ ಒಂದು 3 ತಿಂಗಳಾಗಿದೆ. ಸುಮಾರು ಒಂದು 15-16 ತಿಂಗಳು ಪ್ರಾಯದ ಗಿಡಗಳಿವು. ಈಗಾಗಲೇ ಒಂದು ಬ್ಯಾಚು ಹಣ್ಣು ಬಿಟ್ಟಿದೆ. ಆ್ಯಕ್ಚುಲಿ ಹೂವು ಕಾಯಿ ನಾವು ಕಿತ್ತಾಕಬೇಕಿತ್ತು, ತೆಗಿಬೇಕಿತ್ತು. ಬಟ್ ಇದು ಆಪಲ್ಲೇ ಬಿಡುತ್ತಾ ಅಥವಾ ಬೇರೆ ಏನು ಬಿಡುತ್ತೆ ಅನ್ನೋ ಜಿಜ್ಞಾಸೆ ನಮಗೂ ಇತ್ತು ಕೂಡ. ಈಗ ಸುಮಾರು ಒಂದು 60% ಗಿಡದಲ್ಲಿ ನಮಗೆ ಫಸಲು ಕಾಣಿಸ್ತಾ ಇದೆ. ಹೇಗೆ ಆಪಲ್ ಬೆಳಿಬೇಕು ಅಂತ ಏನಕ್ಕೆ ನಿಮಗೆ ಈ ಮನಸ್ಸು ಬಂತು? ಶಿರಾ ತಾಲೂಕಿನಲ್ಲಿ ರಾಮದಾಸ್ ಅನ್ನೋರು ಹಣ್ಣು ಬೆಳೆಗಾರರ ಸಂಘದ ಅಧ್ಯಕ್ಷರಿದ್ದಾರೆ. ಅವರು ಈ ಆಪಲ್ ಸಸಿಗಳನ್ನು ನಮಗೆ ಪೂರೈಸ್ತೇನೆ, ನೀನು ಚಾಲೆಂಜಾಗಿ ತೊಗೊಂಡು ಮಾಡಿ ಅಂತ ಹೇಳಿ ನಮಗೆ ಅವರು ಮಾರ್ಗದರ್ಶನ ಕೊಟ್ಟರು. ಅವರ ಒಂದು ಸಹಕಾರದೊಂದಿಗೆ, ಅವ್ರು ಕೊಟ್ಟಂಥ ಹುಮ್ಮಸ್ಸಿನೊಂದಿಗೆ ಈ ಸಸಿಗಳನ್ನು ನಾವು ತರಿಸ್ಕೊಂಡ್ವಿ. ಇದು ಕಾಶ್ಮೀರಿ ಆಪಲ್ಲು. ಇದಕ್ಕೆ ಸಿಕ್ಕಾಪಟ್ಟೆ ತಂಪಾದ ವಾತಾವರಣ ಬೇಕು, ಇಲ್ಲ ಅತಿ ಹೆಚ್ಚು ನೀರು ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೆ ಈ ಸಸಿಗಳಿಗೆ ಅತಿ ಹೆಚ್ಚಾದ ನೀರಿನ ಅವಶ್ಯಕತೆ ಇಲ್ಲ. ಇದು ಅನುಭವಪೂರ್ವಕವಾಗಿ ನಮ್ಮ ತೋಟದಲ್ಲಿ ನಮ್ಗೆ ಅರ್ಥ ಆಯಿತು. ಇದಕ್ಕೆ ಹೇಗಿದೆ ಅಂದರೆ, ಒಂದು ತುಲನೆ ಮಾಡಿ ಹೇಳಬೇಕು ಅಂದರೆ, ತೆಂಗಿನ ಸಸಿಗೆ ನಾವೇನು ನೀರು ಕೊಡ್ತೀವಿ ಅದರ ಕಾಲ್ಭಾಗ ಕೊಟ್ಟರೆ ಸಾಕು. ಅಡಿಕೆ ಸಸಿಗೆ ನಾವೇನು ನೀರು ಕೊಡ್ತೀವಿ ಅದರ ಕಾಲ್ಭಾಗದಷ್ಟು ನೀರು ಕೊಟ್ಟರೆ ಸಾಕು, ಈ ಸಸಿ ಆರಾಮಾಗಿ ಬೆಳೆಯುತ್ತೆ. ದಾಳಿಂಬೆಗಿಂತ ಸ್ವಲ್ಪ ಜಾಸ್ತಿ, ಅಡಿಕೆ ತೆಂಗಿಗಿಂತ ಕಾಲ್ಭಾಗದಷ್ಟು ಅಷ್ಟು ನೀರು ಕೊಟ್ಟರೆ ಸಾಕಾಗುತ್ತೆ. ಅತಿ ಹೆಚ್ಚು ಬಿಸಿಲು ಕೇಳುತ್ತೆ, ತುಂಬಾ ಬಿಸಿಲಿರಬೇಕು, ಕಡಿಮೆ ಪ್ರಮಾಣದಲ್ಲಿ ನೀರು ಕೊಡಬೇಕು. ಯಾವುದೇ ಥರದ ಕೆಮಿಕಲ್ ಗೊಬ್ಬರಗಳನ್ನು ಕೊಟ್ಟರೆ ಇದು ಸಹಿಸ್ಕೊಳ್ಳೋದಿಲ್ಲ, ಸಸಿ ಸತ್ತೇ ಹೋಗುತ್ತೆ. ನೈಸರ್ಗಿಕ ವ್ಯವಸಾಯಕ್ಕೆ, ನೈಸರ್ಗಿಕವಾಗಿ ನಾವು ವ್ಯವಸಾಯ ಮಾಡ್ತೀನಿ ಅಂತಕ್ಕಂಥ ರೈತರಿಗೆ ಇದು ತುಂಬ ಸಪೋರ್ಟಿವ್ ಆಗಿದೆ. ಯಾರು ಬೇಕಿದ್ದರೂ ಇದನ್ನು ಬೆಳಿಬೋದು. ಇದು ತೆಂಗಿನ ತೋಟ, ಅಡಿಕೆ ತೋಟದಲ್ಲಿ ಬೆಳಿಲಿಕ್ಕೆ ಬರಲ್ಲ. ಅತಿಯಾದ ಬಿಸಿಲು, ನೇರವಾದ ಬಿಸಿಲು ಈ ಸಸಿಗೆ ಬಿದ್ದರೆ ಮಾತ್ರ ಗಿಡ ಆರೋಗ್ಯವಾಗಿ ಬೆಳೆಯುತ್ತೆ, ಯಾವುದೇ ರೋಗ ರುಜಿನಕ್ಕೆ ತುತ್ತಾಗೋದಿಲ್ಲ. ಮತ್ತು ಕುತೂಹಲ ಏನು ಅಂತ ಅಂದರೆ, ಈ ಆಪಲ್ ಏನಿದೆ, ಇದು ಮಾಮೂಲಿ ಆಪಲ್ ಥರ ತಿನ್ನೋದಕ್ಕೆ ಸಿಹಿಯಾಗಿರುತ್ತಾ, ಮತ್ತು ಈ ಹುಳಿ ಇರುತ್ತಾ, ಅಥವಾ ಏನಿರುತ್ತೆ ಇದರಲ್ಲಿ ಟೇಸ್ಟ್ ಆಗಿರುತ್ತೆ? ಹೌದು, ಇದ್ರ ಬಗ್ಗೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಕಾಶ್ಮೀರಿ ಆಪಲ್ಗಿಂತನೂ ಅತಿ ಹೆಚ್ಚು ಶುಗರ್ ಕಂಟೆಂಟ್ ಇದೆ, ತುಂಬಾ ಸ್ವೀಟಾಗಿದೆ, ತುಂಬಾ ಒಳ್ಳೆ ಸ್ಮೆಲ್ ಇದೆ. ನಾನು ಆಗಲೇ ಹೇಳಿದಾಗೆ ತುಂಬ ಚೆನ್ನಾಗಿದೆ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಕಾಶ್ಮೀರಿ ಆಪಲ್ಗೆ ಕಂಪೇರ್ ಮಾಡಿದ್ರೆ ಸುಮಾರು 10 ಪಟ್ಟು ಹೆಚ್ಚು ರುಚಿಕಟ್ಟಾಗಿದೆ. ಈಗ ಮಾರುಕಟ್ಟೆಯಲ್ಲಿ ಸರಾಸರಿ 200 ರೂಪಾಯಿಗಿಂತಲೂ ಕಡಿಮೆ ಏನು ಆಪಲ್ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಬೆಳೆಯಲ್ಲಿ. ಹಾಗಾಗಿ ನೀವು ಇಲ್ಲಿ ಬೆಳೆದಿದ್ದೀರಾ, ಈಗ ಆಲ್ರೆಡಿ ಮೊದಲನೇ ಫಲ ಕೂಡ ನೀವು ಬಂದಿದೆ, ಎಲ್ಲರೂ ಕೂಡ ನಾವು ಬಂದವರೆಲ್ಲ ತಿಂತಾ ಇದ್ದೀವಿ ಇಲ್ಲಿ ಅಂತ ನೀವು ಕೂಡ ಹೇಳಿದ್ರಿ. ಬಟ್ ಇಲ್ಲಿ ಒಂದು ನಮಗೆ ನೋಡಿ, ಇಲ್ಲೊಂದು ಇದೆ, ಇದು ಆಲೆ ಯಾವುದೋ ಒಂದು ಪಕ್ಷಿ ರುಚಿ ನೋಡ್ತಾ ಇದೆ, ರುಚಿ ನೋಡ್ತಾ ಇದೆ. ನಾವು ಇಲ್ಲಿ ಯಾವುದೇ ಪಕ್ಷಿಗಳಿಗೆ ರಿಸ್ಟ್ರಿಕ್ಷನ್ ಮಾಡಿಲ್ಲ, ಅವು ಕೂಡ ತಿಂದು ಉಳಿದಿದ್ದೇ ನಮಗೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಇದು ಮೊದಲನೇ ವರ್ಷ ಆಗಿರೋದ್ರಿಂದ ಇದು ಪ್ರಾಯೋಗಿಕವಾಗಿ ಬಿಟ್ಟಿದೆ, ಹಾಗಾಗಿ ನಾವು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ಏನು ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಹಕ್ಕಿ ಪಕ್ಷಿಗಳನ್ನೆಲ್ಲ ಕಾಯುವಂಥ ಪರಿಸ್ಥಿತಿ ಬರಬಹುದು, ನೋಡೋಣ. ಈಗ ಕ್ರಾಂತಿವೀರವರೇ, ಈಗ ನೀವು ಬೆಳೆದಿದ್ದರೆ ಆಪಲ್ ತೋರಿಸ್ತಾ ಇದ್ದೀರಾ, ತುಂಬ ನಮಗೆ ಸಂತೋಷ ಆಗ್ತಾ ಇದೆ. ನೆಕ್ಸ್ಟು ಈಗ ಶಿರಾದಲ್ಲೇ ನೀವು ಆಪಲ್ ಬೆಳೆದು ಸಕ್ಸಸ್ ಆಗಿದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಾ, ಈ ಬೇರೆ ಭಾಗದಲ್ಲಿ ಬೆಳೆಯೋರಿಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಹೇಳ್ತೀರಾ? ಖಂಡಿತ ಎಲ್ಲ ಕಡೆಯೂ ಬೆಳಿಬೋದು. ನಮ್ಮ ದಕ್ಷಿಣ ಭಾರತದಾದ್ಯಂತ ರಿಸರ್ಚ್ ಸೆಂಟ್ರ್ನವರು ಪೂರ್ತಿ ದೇಶದಲ್ಲಿ ಎಲ್ಲ ಕಡೆಯೂ ಇದು ಪ್ರಾಯೋಗಿಕವಾಗಿ ಸಸಿಗಳನ್ನು ಬೆಳೆಸಿ ಅದು ಸಕ್ಸಸ್ ಆದಮೇಲೆ ಇದನ್ನು ರೈತರಿಗೆ ವಿತರಣೆ ಕೊಡ್ತಾ ಇರೋದು. ಸೊ ಆ ಆಧಾರದ ಮೇಲೆ, ಮತ್ತು ಈಗ ಆಲ್ರೆಡಿ ಕರ್ನಾಟಕದಾದ್ಯಂತ ಅಲ್ಲಿ ಇಲ್ಲಿ ಸ್ವಲ್ಪ ರೈತರು 5 ಗಿಡ 10 ಗಿಡ ಆ ಥರ ಎಲ್ಲ ಬೆಳೆಸಿದ್ದಾರೆ. ಈಗ ಅದನ್ನು ನೀವು ಕೂಡ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಗಮನಿಸಿರ್ತೀರಿ.
ಕೊಡಗು, ಮಡಿಕೇರಿ, ಈ ಕಡೆ ಸಿರ್ಸಿ ಭಾಗ, ಈ ಕಡೆ ಬಿಜಾಪುರ, ಗುಲ್ಬರ್ಗದಂಥ ಬಿಸಿಲುನಾಡಿನಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದೇ ಥರ ನಮ್ಮ ಸಿರಾ ತಾಲೂಕು ಕೂಡ ಅತ್ಯಂತ ಬರಗಾಲದ ಪ್ರದೇಶ, ಅತಿ ಹೆಚ್ಚು ಬಿಸಿಲಿರ್ತಕ್ಕಂಥ ಪ್ರದೇಶ. ಇಲ್ಲೂ ಕೂಡ ನಮ್ಮ ತೋಟದಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈಗ ನೀವು ಏನು ಮಕ್ಕಳಿಗೆ ಆಪಲ್ನ ನೀವು ಅಂಗಡಿಗೆ ಹೋಗಿ ತರ್ತಾ ಇದ್ರಿ, ಇವತ್ತು ನೀವು ಬೆಳೆದು ಕೊಡ್ತಾ ಇದ್ದೀರಾ ಮಕ್ಕಳು ತಿನ್ನೋದಕ್ಕೆ ಅಂತ ಹೇಳಿ, ಏನನ್ಸುತ್ತೆ ಇದ್ರ ಬಗ್ಗೆ ನಿಮಗೆ? ಇಲ್ಲ, ನನಗೂ ತುಂಬ ಖುಷಿ ಆಗ್ತಿದೆ. ಕಾಶ್ಮೀರದಂಥ ಶೀತ ಪ್ರದೇಶದಲ್ಲಿ ಬೆಳೆಯೋಂಥ ಫಸಲು ನಮ್ಮ ಜಮೀನಿನಲ್ಲಿ ನಮ್ಮ ಬೆಳೀತಾ ಇದ್ದೀವಿ, ಮತ್ತು ಅದರ ಹಣ್ಣುಗಳನ್ನು ನಾವೇ ಬೆಳೆದು ನಮ್ಮ ಮಕ್ಕಳಿಗೆ ನಾವೇ ತಿನ್ನಿಸ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಿದೆ. ಮತ್ತು ನಾವು ಇದನ್ನು ತುಂಬ ನೈಸರ್ಗಿಕವಾಗಿ ಬೆಳೆದಿದ್ದೇವೆ, ಯಾವುದೇ ಥರದ ಕೆಮಿಕಲನ್ನು ಉಪಯೋಗಿಸಿಲ್ಲ. ಕೆಮಿಕಲ್ ಉಪಯೋಗಿಸ್ತಲ್ಲದೆ ಈ ರೀತಿ ಬೆಳೆ ಬೆಳೆಯೋ ಸಾಧ್ಯನಾ ಅನ್ನೋ ಒಂದು ಕ್ವಶನ್ನು ನಾರ್ಮಲ್ಲಾಗಿ ರೈತರಿಗೆ ಕಾಡುತ್ತೆ. ಯಾವ ವಿಧಾನದಲ್ಲಿ ಬೆಳೆದ್ರಿ ನೀವು ಇದನ್ನು? ಈಗ ಇದು ಈ ಪ್ರದೇಶಕ್ಕೆ ಇದು ಹೊಸದಾಗಿ ಬಂದಂಥ ಬೆಳೆ ಆಗಿರೋದ್ರಿಂದ ಇದಕ್ಕೆ ಯಾವುದೇ ಥರದ ರೋಗ ರುಜಿನಗಳಿಲ್ಲ. ಈಗ ತತ್ಕ್ಷಣಕ್ಕೆ ಇದಕ್ಕಿರೋದು ಒಂದೇ ಒಂದು ರಸ ಇರೋ ಕೀಟ, ಅದು ಎಲ್ಲ ಸಸಿಗಳನ್ನು ಕಾಡೋ ಹಾಗೆ ಇದನ್ನು ಕೂಡ ಕಾಡುತ್ತೆ. ಅದನ್ನು ಬಿಟ್ಟರೆ ಎಲೆ ತಿನ್ನೋ ಹುಳ ಬರುತ್ತೆ. ಆ ಎಲೆ ತಿನ್ನೋ ಹುಳ ಮತ್ತು ಈ ರಸ ಇರೋ ಕೀಟಗಳನ್ನು ನಾವು ನಿವಾರಣೆ ಮಾಡಿಕೊಂಡ್ರೆ ಇನ್ನು ರೋಗ ಅಂತ ಇದಕ್ಕೆ ಬೇರೆ ಯಾವುದೂ ಇಲ್ಲ. ಇನ್ನು ನಾವೇ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿಂದ ನಾವು ಸಮಸ್ಯೆಗಳನ್ನ ಎದುರಿಸ್ತೀವಿ. ಗೊತ್ತಿಲ್ಲದೆ ನೀರು ಜಾಸ್ತಿ ಕೊಟ್ವಿ, ಆವಾಗ ಒಂದು ಸ್ವಲ್ಪ ಗಿಡ ಸತ್ತೇ ಹೋಯಿತು. ಸ್ವಲ್ಪ ಗಿಡ ಚೆನ್ನಾಗಿ ಬರಲಿ ಅಂತ ಹೇಳಿ ಸ್ವಲ್ಪ ಯೂರಿಯಾ ಡಿ ಎ ಪಿ ಕೊಟ್ಟು ನೋಡಿದ್ವಿ, ಆವಾಗ ಒಂದಷ್ಟು ಗಿಡ ಸತ್ತೇ ಹೋಯಿತು. ಆವಾಗ ಗೊತ್ತಾಯಿತು ಕೆಮಿಕಲ್ ಕೊಟ್ಟರೆ ಗಿಡ ಸಾಯುತ್ತೆ ಅಂತ, ನೀರು ಜಾಸ್ತಿ ಕೊಟ್ಟರೆ ಗಿಡ ಸಾಯುತ್ತೆ ಅಂತ ಅರ್ಥ ಆಯಿತು. ಈಗ ಈ ಸಸಿಗಳನ್ನು ಅರ್ಥ ಮಾಡಿಕೊಂಡು ಈಗ ನಾವು ನಿಯಮಿತವಾಗಿ ಅದಕ್ಕೆ ಎಷ್ಟು ಕೊಡಬೇಕು ಅಷ್ಟನ್ನೇ ಕೊಟ್ಕೊಂಡು ಬೆಳೆಸ್ತಾ ಇದ್ದೀವಿ. ಸೊ ಹಾಗಾಗಿ ಈಗ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಈಗ ಸಸಿ. ಅಂದರೆ ಈಗ ಸತ್ತಿರ ಗಿಡಗಳು ರಾಸಾಯನಿಕ ಉಪಯೋಗ ಮಾಡೋದ್ರಿಂದನೇ ಈ ಗಿಡಗಳು ಸತ್ತಿದೆ ಅಂತ ನೀವು ಹೇಳ್ತಿದ್ದೀರಾ? ಹಾಂ ಹೌದು. ಸಾವಯವ ಕೃಷಿನಲ್ಲಿ ಆಪಲ್ಲು ತುಂಬ ಚೆನ್ನಾಗಿ ಬರುತ್ತೆ ಅಂತ, ನಮ್ಮ ರೈತರು ಸಾವಯವ ಕೃಷಿನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಹೇಳಿ. ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಅಂತ ಹೇಳಿ ಈ ಸೀಮೆ ಹಸುಗಳು ಏನು ಜರ್ಸಿ ಎಚ್ ಎಫ್ ಹಸುಗಳದ್ದು ಕೊಟ್ಟಿಗೆ ಗೊಬ್ಬರ ಕೊಟ್ವಿ. ಆಗ ಸುಮಾರು ಸಸಿಗಳು ಹೋಯಿತು, ಸುಮಾರು ಒಂದು 15-20 ಸಸಿಗಳು ಫಸಲು ಕೊಡ್ತಾ ಇರತಕ್ಕಂಥ ಸಸಿಗಳೇ ಸತ್ತೋಯಿತು. ಆವಾಗ ಗೊತ್ತಾಯಿತು ನಮಗೆ ಇದಕ್ಕೆ ಜರ್ಸಿ ಎಚ್ ಎಫ್ ಆಕಳದು ಸಗಣಿ ಗೊಬ್ಬರ ಕೊಡಬಾರ್ದು ಅಂತ ಹೇಳಿ. ಅದಕ್ಕೂ ಮುಂಚೆ ನಾವು ಜೀವಾಮೃತ ಕೊಡ್ತಾ ಇದ್ವಿ, ಗೋಕೃಪಾಮೃತ ಕೊಡ್ತಾ ಇದ್ವಿ, ಒಂದೇ ಒಂದು ಗಿಡನೂ ಹಾಳಾಗಿರಲಿಲ್ಲ. ಇದು ಸರಾಸರಿ ಎಷ್ಟು ಇಳುವರಿ ಬರ್ಬೋದು ಇಲ್ಲಿ ಈ ಭಾಗದಲ್ಲಿ ನಿಮ್ಮ? ನಾನು ಈ ವರ್ಷದ ಗಮನಕ್ಕೆ ನೋಡಿದ್ದಕ್ಕೆ ಇದು ಮುಂದಿನ ವರ್ಷ ಇದು ಒಂದೊಂದು ಗಿಡ ಕಡಿಮೆ ಅಂದರೂ ಒಂದು 20 ಕೆಜಿ ಅಂತೂ ಬಿಡುತ್ತೆ. 20 ಕೆಜಿ ಮೇಲೇ ಒಂದೊಂದು ಸಸಿ. ಈ ಬಾರಿ ಎಷ್ಟು ಬಿಟ್ಟಿತ್ತು? ಈ ಬಾರಿ ಒಂದೊಂದು ಗಿಡದಲ್ಲಿ ಒಂದೊಂದು ಥರ, ಒಂದೊಂದು ಗಿಡದಲ್ಲಿ 5 ಕಾಯಿ, 3 ಕಾಯಿ, ಒಂದೊಂದರಲ್ಲಿ 10 ಈ ಥರ ಬಿಟ್ಟಿತ್ತು. ಮತ್ತು ನಾನು ಬೇರೆಯವ್ರ ತೋಟಕ್ಕೆ ಇಲ್ಲಿ ಒಂದು 2 ಇಯರ್ಸ್ ಬ್ಯಾಕ್ ಅಂದರೆ ನಮಗಿಂತ ಮುಂಚೆ ಹಾಕಿದ್ರಲ್ಲ ಅವ್ರದ್ದು ಹೋಗಿ ನೋಡಿದಾಗ ಮೊದಲನೇ ವರ್ಷ ಕೇವಲ ಬರೀ ಇಷ್ಟಿಷ್ಟೇ ಫೀಸು, ಸಣ್ಣ ಸಣ್ಣ ಫೀಸು, ಇಷ್ಟೇ ದಪ್ಪ ಆಗಿ ಇಷ್ಟೇ ದಪ್ಪನೇ ಹಣ್ಣಾಗಿಬಿಟ್ಟಿತ್ತು. ಎಷ್ಟು ಗಿಡಗಳನ್ನ ಬೆಳೆದಿದ್ದೀರಾ ಇಲ್ಲಿ? ಸುಮಾರು ಒಂದು 600 ಸಸಿಗಳನ್ನ ಹಾಕಿದ್ದೀವಿ. ಟೋಟಲ್ 650 ಹಾಕಿದ್ವಿ, ಒಂದು 50 ಗಿಡ ಹೋಗಿದೆ ಸ್ವಲ್ಪ ನಮ್ಮದೇ ಆದ ಮಿಸ್ಟೇಕ್ಗಳಿಂದ. ಸುಮಾರು ಈಗ 600 ಸಸಿಗಳು ಉಳ್ಕೊಂಡಿದೆ. ಸುಮಾರು ಈಗ ಒಂದು 50% ಸಸಿಗಳಲ್ಲಿ ನಾವು ಈ ವರ್ಷ ಈಲ್ಡ್ ನೋಡಿದ್ದೀವಿ. ಬಟ್ ಏನು ದೊಡ್ಡ ಪ್ರಮಾಣದ ಈಲ್ಡ್ ಅಲ್ಲ, ಇದು ಮೊದಲನೇ ವರ್ಷ ಆಗಿರೋದ್ರಿಂದ. ಆ್ಯಕ್ಚುಲಿ ನಾವು ಹೂವು ಕಾಯಿ ತೆಗಿಬೇಕಿತ್ತು, ನಾವು ತೆಗೆದಿಲ್ಲ. ಮನೆಗೆ ಮಕ್ಕಳು ಮರಿ ನಾವೇ ತಿನ್ಲಿಕ್ಕಾಗಲಿ ಪರವಾಗಿಲ್ಲ ಅಂತೇಳಿ ಬಿಟ್ಕೊಂಡಿದ್ದೀವಿ. ಮುಂದಿನ ವರ್ಷ ಒಂದು ಗಿಡಗಳಿಂದ ಸರಾಸರಿ 25-30 ಕೆಜಿ ಇಳುವರಿ ನಮಗೆ ಸಿಗತ್ತೆ. ಆದರೆ 3ನೇ ವರ್ಷದಿಂದ ಒಂದು ಗಿಡಕ್ಕೆ 50 ಕೆಜಿ, 100 ಕೆಜಿ ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಒಂದು ಗಿಡಕ್ಕೆ 100 ಕೆಜಿ ನಿಮ್ಗೆ ಇಳುವರಿ ಬಂತು ಅಂತ ಮಾರ್ಕೆಟಲ್ಲಿ 200 ರೂಪಾಯಿ ಇದೆ. 200 ರೂಪಾಯಿಗೆ ನಮಗೆ ಮಾರಾಟ ಆಯಿತು ಅಂತ ಅಂದರೆ ಅಲ್ಲಿಗೆ ಒಳ್ಳೆ ಆದಾಯನೇ ಬಂತಲ್ಲ ಸರ್? ಖಂಡಿತವಾಗಿಯೂ ಒಳ್ಳೆ ಆದಾಯ ಬಂದೇ ಬರುತ್ತೆ. ಯಾಕಂದರೆ 2ನೇ ವರ್ಷ 3ನೇ ವರ್ಷ ಸಸಿ ವಯಸ್ಸಾದಂಗೆ ಗಿಡದ ಕೆನಾಪಿ ದೊಡ್ಡದಾಗುತ್ತೆ, ಬ್ರಾಂಚಸ್ ದೊಡ್ಡದಾಗುತ್ತೆ. ಆಗ ಆ ಗಿಡದ ಕೆಪ್ಯಾಸಿಟಿ, ಹಣ್ಣನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳೋ ಕೆಪ್ಯಾಸಿಟಿ ಜಾಸ್ತಿ ಆದಾಗ ಸುಮಾರು 50-100 ಕೆಜಿ, 200 ಕೆಜಿ ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಕಡಿಮೆ ಅಂದರೂ 50 ಕೆಜಿ ಅಂತೂ ಸಿಕ್ಕೇ ಸಿಗುತ್ತೆ ಒಂದು ಸಸಿಗೆ ಅಂತ ನಮ್ಮ ಅನುಭವ ಅರ್ಥ ಆಗ್ತಾ ಇದೆ ಈ ಮೊದಲನೇ ವರ್ಷದಲ್ಲಿ. 50 ಕೆಜಿ ಒಂದು ಗಿಡಕ್ಕೆ ಬಂತು ಅಂದರೆ ನಿಮಗೆ ಒಟ್ಟಾರೆ ಎಷ್ಟು ಗಿಡ ಹಾಕಿದ್ದೀರಾ? ಈಗ ಸುಮಾರು 600 ಸಸಿಗಳಿದೆ ಅಲ್ಲಿಗೆ. 600 × 50 50 ಅಲ್ಲಿಗೆ 300 ಕೆಜಿನಾ? 3000 ಕೆಜಿ 3000 ಕೆಜಿ
ನೀವು ಈಗ ಆಪಲ್ನ ಬೆಳೆದು ಅದರಲ್ಲಿ ಯಶಸ್ಸು ಕಂಡಿದ್ದೀರಾ, ಮುಂದಿನ ದಿನಗಳಲ್ಲಿ ಉತ್ತಮ ಲಾಭ ತಗೋಬೇಕು ಅನ್ನೋ ಒಂದು ಗುರಿನಲ್ಲೂ ಇದ್ದೀರಾ. ಈಗಾಗಲೇ ನೀವು ಈ ಆಪಲ್ನ ಬೆಳೆಯೋದಕ್ಕೆ ಶಿರಾ ಸೂಕ್ತವಾದ ಜಾಗ ಅಂದರೆ ಈ ಏನು ನಾವು ಬರದ ನಾಡು ಅಂತ ಕರಿತೀವಿ ಅಲ್ಲೂ ಕೂಡ ಆಪಲ್ ಬೆಳಿಬೋದು ಅನ್ನೋದು ಒಂದು ನಿರೀಕ್ಷೆಯನ್ನು ಹುಟ್ಟಿಸಿದ್ದೀರಾ. ಹೀಗಾಗಿ ಇದಕ್ಕೆ ಹೇಗೆ ಭೂಮಿ ಸಿದ್ಧತೆ ಮಾಡ್ಕೋಬೇಕು ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ. ಖಂಡಿತ, ಈ ಸಸಿಗಳು ನಾವು ತೊಗೊಂಬಂದು ಹಾಕಿದಂಥ ಸಂದರ್ಭದಲ್ಲಿ ನಾವು ಯಾವುದೇ ಥರದ ಕೊಟ್ಟಿಗೆ ಗೊಬ್ಬರ ನಾವು ಕೊಟ್ಟಿಲ್ಲ. ಯಾಕಂದರೆ ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಅಂತ ಹೋದರೆ ಈಗ ಹಳ್ಳಿನಲ್ಲಿ ಯಾರದೇ ಮನೆಯಲ್ಲಿ ಸಿಗೋದು ಪ್ಯೂರ್ ದೇಶೀಯ ಹಸು ಸಗಣಿ ಗಂಜಲ ಯಾವುದೂ ಸಿಗೋದಿಲ್ಲ. ಸೊ ಹಾಗಾಗಿ ನಾವು ಎಚ್ ಎಫ್ ಜರ್ಸಿನೇ ತರಬೇಕಾಗತ್ತೆ. ಅದು ತಂದರೆ ಭೂಮಿ ಖಂಡಿತ ಹಾಳಾಗೋದ್ರಲ್ಲಿ ಎರಡು ಮಾತಿಲ್ಲ, ಮತ್ತು ನಮ್ಮ ಸಸಿಗಳು ರೋಗ ರುಜಿನಕ್ಕೆ ತುತ್ತಾಗೋದ್ರಲ್ಲೂ ಯಾವುದೇ ಅನುಮಾನ ಇಲ್ಲ. ಸೊ ಹಾಗಾಗಿ ನಾನು ಮೊದಲಿನಿಂದಲೂ ನೈಸರ್ಗಿಕ ವ್ಯವಸಾಯಕ್ಕೆ ಪ್ರಿಫರ್ ಮಾಡ್ತಾ ಇರೋದ್ರಿಂದ ನಾವು ಈ ಸಸಿಗಳಿಗೆ ಜೀವಾಮೃತ ಮತ್ತು ಇತ್ತೀಚೆಗೆ ಗೋಪಾಲ್ ಬಾಯ್ ಸುತಾರಿಯಾಜಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಗೋಕೃಪಾಮೃತವನ್ನು ಅತಿ ಹೆಚ್ಚಾಗಿ ಬಳಸಿದ್ದೇವೆ. ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಡಿಕಾಂಪೋಸರನ್ನು ಬಳಸಿದ್ದೇವೆ. ಈ ಸಸಿಗಳು ನಮ್ಮ ಅನುಭವದಲ್ಲಿ ಅರ್ಥ ಆಗಿದ್ದು ಯಾವುದೇ ರಾಸಾಯನಿಕ ವ್ಯವಸಾಯಕ್ಕಿಂತ ನೈಸರ್ಗಿಕ ವ್ಯವಸಾಯಕ್ಕೆ ಹೆಚ್ಚು ಸ್ಪಂದಿಸ್ತವೆ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೀವು ಕೂಡ ನಿಮ್ಮ ಜಮೀನುಗಳಲ್ಲಿ ಈ ಪ್ರಯತ್ನ ಮಾಡಿದಾಗ ಖಂಡಿತ ನೀವು ಅದನ್ನು ಎಂಜಾಯ್ ಮಾಡ್ತೀರಾ. ನಮ್ಮ ಎಲ್ಲ ವಸಂತವಾಣಿಯ ವೀಕ್ಷಕರಿಗೆ ಉತ್ತಮವಾದ ಮಾರ್ಗದರ್ಶನ ಕೊಟ್ಟಿದ್ದೀರಾ. ಸದಾ ಇದೇ ರೀತಿ ನಿಮ್ಮ ಯಶಸ್ವಿ ಇರಲಿ. ರೈತರು ಯಾವಾಗಲೂ ವಿಜ್ಞಾನಿಗಳಾಗಬೇಕು, ಸಂಶೋಧಕರಾಗಬೇಕು ಅಂತ ಹೇಳಿ ಹಲವಾರು ಮಂದಿ ಏನು ತಿಳಿದವರು ದೊಡ್ಡ ವ್ಯಕ್ತಿಗಳು ಹೇಳಿದ್ದಾರೆ. ಅದೇ ರೀತಿ ಕೂಡ ನೀವು ಆಪಲ್ ಬೆಳೆಯಲ್ಲಿ ಯಶಸ್ವಿ ಕಾಣ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಮ ಆದಾಯಗಳು ಹೆಚ್ಚು ದ್ವಿಗುಣ ಆಗಲಿ, ಹಾಗೆ ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಅಂತ ಹೇಳಿ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು.